ನೀವ್ಯಾಕ್ ತೊಂದ್ರೆ ತಗೊಂತಿದ್ದೀರಾ? ಇದನ್ನೆಲ್ಲ ನಾವೇ ಮಾಡ್ಕೊಂತೀವಿ. ಇದು ತೊಂದ್ರೆ ಅಲ್ಲ ಅಕ್ಕ, ನನ್ನ ಕರ್ತವ್ಯ. ಇವತ್ ನನಗೊಂದು ಹೊಸ ಬದುಕು ಕಟ್ಕೊಟ್ಟಿದ್ದೀರ, ಅದನ್ನ ಸಾರ್ಥಕ ಪಡಿಸ್ಕೊತಾ ಇದ್ದೀನಿ. ನಿಮಗೆ ಕುಡಿಯೋಕೆ ನೀರು ತಗೊಂಡ್ ಬರ್ತೀನಿ. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ವಿಜಿ. ಒಳ್ಳೆಯವ್ರಿಗೆ ದೇವ್ರು ಯಾಕೆ ಕಷ್ಟ ಕೊಡ್ತಾನೋ ಗೊತ್ತಿಲ್ಲ. ನಮ್ಮ ಅಪ್ಪನ ವಿಷಯದಲ್ಲಿ ಇದೇ ಆಗಿರೋದಲ್ವಾ ಗೀತಾ? ಅವ್ರು ಒಳ್ಳೆಯವರು ಅಂತ ನಮಗೂ ಗೊತ್ತು. ರಾಜಕೀಯದಲ್ಲಿ ಬರೀ ಹಗರಣ ಮಾಡಿರೋರೇ ಸಿಗೋದು, ಆದರೆ ಅಪ್ಪ ಅದರಲ್ಲಿ ಒಂದು ಕಪ್ಪು ಚುಕ್ಕಿನೂ ತಗೊಂಡಿಲ್ಲ. ಜನಸೇವೆಗೆ ಅಂತಲೇ ಬದುಕಿದ್ರು ಕಣೆ. ಅವರು ಬದುಕಳ್ಳಿ ಭಾನುಮತಿ ಅನ್ನೋಳು ಬಂದಿಲ್ಲ ಅಂತಿದ್ರೆ ಇವತ್ತಿನ ಜನನಾಯಕನಾಗಿ ಬದುಕಿರೋರು. ಅಂಥವ್ರ ಬಗ್ಗೆ ಊರಿನ ಜನ ಕೆಟ್ಟದಾಗಿ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಮಕ್ಕಳಿಗೆ ಅಪ್ಪನೇ ಇರೋ ಆಗಿರ್ತಾರೆ, ಅವರನ್ನ ಹೊಗಳೋದು ಕೇಳಬೇಕು ಅಂತ ಆಸೆ ಪಡ್ತಿರ್ತಾರೆ.